हलो फ्रेंड्स, वेलकम बैक टू मई अपडेट्स यूट्यूब चैनल। वीडियो निम्हे गृहलक्ष्मी योजना यहाँ अमौंट बर सवि अरे रेशन कार्डल डीटेल हेड आफ द फैमिली यार इतार आ डीटेल आगेबू मत इनकम टैक्स आगेबू जी एस टी आगेबू इवेल यहाँ अप्लीकेबल आगते अंत सिंपल शार्ट आगे हेबिड़ी एलू वीडियो को नोड़ ट्राई मे अदक मुंचे यार चानल सब्सक्रेबा सब्सक्रेबि मत वीडियो लाइक आदि को लाइक कंटिन्यूस अपडेट्स साध्य ಎಲ್ಲರೂ ವಿಡಿಯೋಗೆ ಲೈಕ್ ಒಂದು ಕೊಡಿ ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂದ್ರೆ ಮೊದಲನೇದಾಗಿ ಮಹಿಳೆಯರು ಯಾರು ಇರ್ತಾರೋ ಕುಟುಂಬದಲ್ಲಿ ಮಹಿಳೆಯರು ಯಾರು ಇರ್ತಾರೋ ಅವರು ಹೆಡ್ ಆಫ್ ದ ಫ್ಯಾಮಿಲಿ ಮಹಿಳೆಯರು ಇರಬೇಕಾಗುತ್ತೆ ಈಗ ಜೆಂಟ್ಸ್ ಏನಾದರೂ ಇದ್ರೆ ಬರಲ್ಲ ಅದು ಅಮೌಂಟ್ ಆದ್ರೆ ಬರಲ್ಲ ಮಹಿಳೆಯರು ಇರಬೇಕು ಅದು ಅವರೇ ಇದ್ದಾರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಅಲ್ಲಿ ತೋರಿಸ್ತೀನಿ ಮತ್ತೆ ನಿಮಗೆ ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ ಮತ್ತೆ ನೋಡಿ ಮೊದಲನೇದಾಗಿ ನಾನು ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಆ ಲಿಂಕ್ ಮೇಲೆ ಆದ್ರೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಮೊದಲನೇದಾಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಆದ್ರೆ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನು ಆದ್ರೆ ಸೆಲೆಕ್ಟ್ ಮಾಡಿ ಓಕೆನಾ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಆದ್ರೆ ಹಾಕಿ ನೋಡಿ ಇಲ್ಲಿ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿಬಿಟ್ಟು ಸಬ್ಮಿಟ್ ಆದ್ರೆ ಕೊಡಬೇಕಾಗುತ್ತೆ ನೀವು ನೋಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಟೈಪ್ ಮಾಡಿ 12 ಡಿಜಿಟ್ಸ್ ರೇಷನ್ ಕಾರ್ಡ್ ನಂಬರ್ ಅನ್ನು ನಿಮ್ಮ ಡಿಸ್ಟ್ರಿಕ್ಟ್ ಮತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟಮೇಲೆ ನೋಡಿ ಈ ರೀತಿ ಆದ್ರೆ ಓಪನ್ ಆಗುತ್ತೆ ಇಲ್ಲಿ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ ನೋಡ್ಕೋಬಹುದು ಫ್ಯಾಮಿಲಿ ಹೆಡ್ ಯಾರಿದ್ದಾರೆ ಅಂದ್ರೆ ಇಲ್ಲಿ ಲಕ್ಷ್ಮೀದೇವ್ ಅಮ್ಮ ಎನ್ ಫ್ಯಾಮಿಲಿ ಹೆಡ್ ಇಲ್ಲಿ ಶ್ರೀರಾಮಚಂದ್ರ ಹಸ್ಬೆಂಡ್ ಅಂತ ಇದೆ ಹಸ್ಬೆಂಡ್ ಇದೆ ನಾಗೇಶ್ ಕೇಸ್ ಮಹೇಶ್ ಕೇಸ್ ಸನ್ ಅಂತ ಇದೆ ಓಕೆನಾ ಈ ರೀತಿ ನೀವು ಮಹಿಳೆಯರದೇ ಇರಬೇಕಾಗುತ್ತೆ ಈ ರೀತಿ ಫ್ಯಾಮಿಲಿ ಹೆಡ್ ಯಾರು ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಿಡಿ ಓಕೆನಾ ಈಗ ನಾನು ಡೈರೆಕ್ಟ್ ಆಗಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಯಾವ ರೀತಿ ಪೇ ಆಗ್ತಿದ್ರೆ ಅನ್ವಯ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಬಿಡ್ತೀನಿ ನೋಡಿ ನೋಡಿ ಈಗ ಅರ್ಜಿದಾರರು ಯಾರು ಇರ್ತಾರೋ ಈಗ ಅವರೊಬ್ಬ ಮಹಿಳೆ ಇರ್ತಾರೆ ಓಕೆನಾ ಅವರ ಹಸ್ಬೆಂಡು ಇರ್ತಾರೆ ಓಕೆನಾ ಅವರಿಬ್ಬರಲ್ಲಿ ಯಾರು ಟ್ಯಾಕ್ಸ್ ಪೇ ಮಾಡ್ತಿರಬಾರ್ದು ಟ್ಯಾಕ್ಸ್ ಜಿ ಎಸ್ ಟಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಟ್ಯಾಕ್ಸ್ ಜಿ ಎಸ್ ಟಿ ಪೇ ಮಾಡ್ತಿದ್ರು ಕೂಡ ಏನಾಗುತ್ತೆ ಅಂದರೆ ಈ ಒಂದು ಅಮೌಂಟ್ ಆದರೆ ಬರಲ್ಲ ಜಿ ಎಸ್ ಟಿ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಪೇ ಮಾಡ್ತಿದ್ರೆ ಈ ಒಂದು ಅಮೌಂಟ್ ಬರಲ್ಲ ಮತ್ತೆ ಒಂದು ವೇಳೆ ಅವರ ಮಕ್ಕಳು ಇರ್ತಾರಲ್ಲ ಅವರ ಮಕ್ಕಳು ಯಾರೋ ಒಬ್ಬರು ಡಾಟರ್ ಆಗಿರ್ಬೋದು ಸನ್ ಆಗಿರ್ಬೋದು ಅವ್ರು ಯಾರೇ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರಲಿ ಓಕೆನಾ ಇವರಿಬ್ಬರು ಪೇ ಮಾಡ್ತಿರಲ್ಲ ಫಾದರು ಮದರು ಅವ್ರ ಚಿಲ್ಡ್ರನ್ಸ್ ಏನಾದರೂ ಪೇ ಮಾಡ್ತಿದ್ರೆ ಅದೇನು ಅನ್ವಯ ಆಗಲ್ಲ ಅದೇನು ಪ್ರಾಬ್ಲಮ್ಮೇ ಆಗಲ್ಲ ಗೃಹಲಕ್ಷ್ಮಿ ಯೋಜನೆ ಆದರೆ ಬರುತ್ತೆ ಏನಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಅವ್ರ ಇಬ್ಬರಲ್ಲಿ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರಬಾರ್ದು ಓಕೆನಾ ಅವ್ರ ಮಕ್ಕಳು ಪೇ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಗೆ ಏನು ಪ್ರಾಬ್ಲಮ್ ಆಗಲ್ಲ ಗೃಹಲಕ್ಷ್ಮಿ ಯೋಜನೆ ಬಂದೇ ಬರುತ್ತೆ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಅವ್ರ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡಬಾರ್ದು ಓಕೆನಾ ಇದು ಅಪ್ಡೇಟ್ ಸಿಗೋಣ.